ಕಾವ್ಯ. ಶಿಲುಬೆಯ ಹಾದಿ ಕೇವಲ ಸಂಸ್ಕಾರವಲ್ಲ, ಸಂಪ್ರದಾಯವೂ ಅಲ್ಲ, ಇದೊಂದು ಚಾರಿತ್ರಿಕ ಘಟನೆ. ತಂದೆಯ ಚಿತ್ತದಂತೆ ಏಸು ಭುವಿಗಿಳಿದರು, ಬೋಧಿಸಿದರು, ಬೋಧಿಸಿದಂತೆ ನಡೆದರು. ಆ ಬೋಧನೆಯ, ಸಾಧನೆಯ, ಪ್ರೀತಿಯ ಅಂತಿಮ ಘಟ್ಟವೇ ಈ ಶಿಲುಬೆಯ ಹಾದಿ, ನಮ್ಮ ರಕ್ಷಣಾ ಹಾದಿ. ನಿನಗಾಗಿ ನನ್ನನ್ನೇ ದಾರಿ ಎರದೆ ನನಗಾಗಿ ನಿನ್ನನ್ನೇ ದಾರಿ ಎರೆವೆಯ ಎಂದು ಪಯಣದಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬೊಬ್ಬರನ್ನು ಏಸು ಧೀನತೆಯಿಂದ ಕೇಳುತ್ತಿದ್ದಾರೆ. ಸ್ವಾಮಿ, ನನ್ನನ್ನೆಷ್ಟು ಪ್ರೀತಿಸುತ್ತೀ ಎಂದಾಗ ಇಗೋ ಇಷ್ಟು ಎಂದು ತನ್ನೆರಡು ಕರಗಳನ್ನು ಚಾಚಿ ತೋರುತ್ತಿದ್ದಾರೆ. ಇಂದು ದೇವರ ಸಾವು. ಸ್ವಾಮಿಯ ಸಾವಿಗೆ ನನ್ನ ಪಾಪವು ಕಾರಣವಲ್ಲವೇ? ಹೌದು, ನಿನ್ನ ಪಾಪದ ಮಟ್ಟವನ್ನು ಪರಿಶೋಧಿಸು, ಕ್ರಿಸ್ತನ ಪ್ರೀತಿಯನ್ನು ಸೂಕ್ಷ್ಮವಾಗಿ ಧ್ಯಾನಿಸು. ಮಗ್ದಲದ ಮರಿಯ, ಪಾಪಿ ಜಕಾಯ, ಪ್ರೀತಿಯ ಪೇತ್ರನ ಕರುಣೆಯಿಂದ ಕಂಡ ಕ್ರಿಸ್ತ ನನ್ನನ್ನು ಅದೇ ಕರುಣೆಯಿಂದ ಕಾಣಲಿ. ಸ್ವಾಮಿಯ ಯಾತನೆಯನ್ನು ಕಂಡು ಹೃದಯ ಕರಗದಿದ್ದರೆ ನಮ್ಮ ಜೀವನ ಸಾರ್ಥಕವೇ? ಈ ಪಾಪಿ ಜೀವನ ಪರಿಶುದ್ಧವಾಗಬೇಕಾದರೆ ಈ ಶಿಲುಬೆಯ ಹಾದಿಯಲ್ಲಿ ನಮ್ಮೊಡನೆ ಮಾತನಾಡುತ್ತಾ ಸಾಗುತ್ತಿರುವ ಯೇಸುವಿನ ಮಾತುಗಳನ್ನು ಆಲಿಸೋಣವೇ? ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ನಡೆಯೋಣವೇ? ಮೊದಲನೆಯ ಸ್ಥಳ, ತೀರ್ಪು ಕೊಟ್ಟಾಗ. ತಲೆಬಾಗಿ ನಿಂತಾಗ, ಈ ತೀರ್ಪು ಕೊಟ್ಟಾಗ, ನಾನೊಂದು ನಿನ ಕೇಳಿದೆ. ನಾಯೇನ ಮಾಡಿದೆ, ನಾಯೇನ ಹೇಳಿದೆ ಈ ತೀರ್ಪು ನನಗೆ ಕಯ್ಯ? ಅಯ್ಯ, ಈ ಶಿಕ್ಷೆ ನನಗೆ ಕಯ್ಯ? ಎದೆ ಬಡಿದುಕೊಂಡಿತು. ಇದೊಂದು ವಿಚಿತ್ರ ನ್ಯಾಯಸ್ಥಾನ. ನ್ಯಾಯಾಧಿಪತಿಯೇ ಅಪರಾಧಿಯ ಕಟಕಟೆಯಲ್ಲಿ, ತಪ್ಪಿತಸ್ಥರೇ ತೀರ್ಪು ಓದುವಾಗ, ಕೈಫಾಸನು ಕೊಲ್ಲಲು ಕಂಕಣ ಕಟ್ಟಿ ನಿಂತಿರುವಾಗ, ಪಿಲಾತನು ಅಧಿಕಾರ ದಾಹದಿಂದ ಕೈ ತೊಳೆದುಕೊಂಡಿರುವಾಗ, ಉಪಕಾರ ಪಡೆದವರೇ ಅಪಕಾರ ಮಾಡುತ್ತಿರುವಾಗ, ಹೊಸ್ಸಾನ ಹೊಸ್ಸಾನ ಎಂದು ಜೈಕಾರ ಮಾಡಿದವರೇ ಶಿಲುಬಿಗೇರಿಸು ಶಿಲುಬಿಗೇರಿಸು ಎಂದು ಬೊಬ್ಬಿಡುತ್ತಿರುವಾಗ, ನನ್ನೊಡನಿದ್ದವನೇ ನನ್ನನ್ನು ಮಾರಿರುವಾಗ ಏನೆಂದು ಹೇಳಲಿ? ಯಾರಲ್ಲಿ ನನ್ನ ಕಷ್ಟಗಳನ್ನು ಹೇಳಿಕೊಳ್ಳಲಿ? ಅನ್ಯಾಯದ ವಿರುದ್ಧ ಪ್ರತಿಭಟಿಸುವವರಿಲ್ಲ, ಖಂಡಿಸುವವರಿಲ್ಲ, ಧಿಕ್ಕರಿಸುವವರಿಲ್ಲ. ನ್ಯಾಯ ಸ್ಥಾಪಿಸಲು ಬಂದ ನಾನೇ ಅನ್ಯಾಯದ ಬಲೆಗೆ ಸಿಲುಕಿಕೊಂಡೆ. ಬಿಡಿಸುವವರ್ಯಾರೂ ಇಲ್ಲ, ನನ್ನ ಪರ ವಾದಿಸುವವರೂ ಇಲ್ಲವಾದರಲ್ಲ. ಸಜ್ಜನರು ಭಯದಿಂದ ಸುಮ್ಮನಾದರಲ್ಲ. ನಾನೇನು ಮಾಡಲಿ? ನಿನ್ನ ಶಿಷ್ಯರು ಉಪವಾಸವನ್ನೇಕೆ ಮಾಡುವುದಿಲ್ಲ? ಸಾಬ್ಬಾತ್ ದಿನದಲ್ಲಿ ತೆನೆ ತಿಂದು ಮೋಶೆಯ ಕಟ್ಟಳೆಗಳನ್ನು ಮೀರಿದ್ದಾರೆ ಎಂದು ಧರ್ಮಶಾಸ್ತ್ರಿಗಳು ಗುಡುಗಿದಾಗ ನನ್ನ ಶಿಷ್ಯರ ಪರವಾದಿಸಲಿಲ್ಲವೇ? ಮೋಶೆಯ ಕಟ್ಟಳೆಯಂತೆ ಕಲ್ಲಿನಿಂದ ಹೊಡೆದು ಕೊಲ್ಲಲು ಅಟ್ಟಿಸಿಕೊಂಡು ಬಂದ ಆ ಅಬಲೆಯ ಪರವಹಿಸಿ, ನಿಮ್ಮಲ್ಲಿ ತಪ್ಪು ಮಾಡದವರು ಯಾರಾದರೂ ಇದ್ದರೆ ಈಕೆಯ ಮೇಲೆ ಮೊದಲ ಕಲ್ಲನ್ನು ಎಸೆಯಿರಿ ಎಂದು ಆ ಹೆಣ್ಣಿಗೆ ಜೀವದಾನ ಮಾಡಲಿಲ್ಲವೇ? ಆದರೆ ಇಂದು ನನಗೆ ನೀನು ಅನ್ಯಾಯವಾದಾಗ ಆರ್ಭಟಿಸು, ನಿರಪರಾಧಿಗಳ ಪರವಹಿಸಿ ಹೋರಾಡು, ಬಾಯಿಲ್ಲದವರ ಪರವಹಿಸಿ ಮಾತನಾಡು. ಅನ್ಯಾಯ ನ್ಯಾಯದ ಮೇಲೆ, ಅಸತ್ಯ ಸತ್ಯದ ಮೇಲೆ ದಬ್ಬಾಳಿಕೆ ನಡೆಸುತ್ತಿರುವಾಗ ಅಡ್ಡಗೋಡೆಯ ಮೇಲಿನ ದೀಪವಾಗಿರಬೇಡ.
ಎರಡನೆಯ ಸ್ಥಳ ಹೊತ್ತು ನಿಂತಾಗ ಶಿಲುಬೆಯ ಕೊಟ್ಟಾಗ ನಾ ಹೊತ್ತು ನಿಂತಾಗ ನಾನೊಂದು ನಿನ ಕೇಳಿದೆ ನಾಯೇನ ಮಾಡಿದೆ ನಾಯೇನ ಹೇಳಿದೆ ಏಕೆಂದು ಈ ತೀರ್ಪಯ್ಯ ಅಯ್ಯ ಈ ಶಿಕ್ಷೆ ನನಗೆ ಕಯ್ಯ ಬೇರೆ ದಾರಿಯಿಲ್ಲದೆ ಶಿಲುಬಿಯನ್ನು ಹೊತ್ತುಕೊಂಡೆನೆಂದುಕೊಂಡೆಯ ಗೆತ್ಸೆಮನೆಯ ತೋಪಿನಲ್ಲಿ ಸೈನಿಕರಿಗೆ ನೀವು ಯಾರನ್ನು ಹುಡುಕುತ್ತಿದ್ದೀರಿ ಎಂದು ಕೇಳಿದೆ ನಜರೇತಿನ ಯೇಸುವನ್ನು ಎಂದರು ತಕ್ಷಣವೇ ಧೈರ್ಯದಿಂದ ನಾನೇ ಆತನು ಎಂದಾಗ ಹಿಂದೆ ಸರಿದು ನೆಲದ ಮೇಲೆ ಬಿದ್ದರಲ್ಲವೇ ನಾನು ಮನಸ್ಸು ಮಾಡಿದ್ದರೆ ತಪ್ಪಿಸಿಕೊಳ್ಳಬಹುದಾಗಿತ್ತು ಬೇಡ ನನ್ನ ತಂದೆಗೆ ಒಂದೇ ಒಂದು ಮಾತು ಹೇಳಿದ್ದರೆ ಅವರು ಸುಮ್ಮನೆ ಬಿಡುತ್ತಿದ್ದರೆ ಭಾರೀ ಸೈನ್ಯದ ತುಕಡಿಗಳನ್ನು ಕಳುಹಿಸಿ ನನ್ನನ್ನು ಕಾಪಾಡುತ್ತಿರಲಿಲ್ಲವೇ ನಿನಗಾಗಿ ನಿನ್ನ ರಕ್ಷಣೆಗಾಗಿ ನಾನೇ ಸ್ವಇಚ್ಛೆಯಿಂದ ಮುಂದೆ ಬಂದಿದ್ದೇನೆ ಅಂದು ಮಾತ್ರವಲ್ಲ ಇಂದು ನಿಮ್ಮ ನಡುವೆಯೇ ನಿರಂತರವಾಗಿ ಶಿಲುಬೆ ಹೊರುತ್ತಿದ್ದೇನಲ್ಲ ಹುಟ್ಟಿದ ಬುದ್ಧಿಮಾಂದ್ಯ ಅಂಗವಿಕಲ ಮಗುವಿಗಾಗಿ ಹಗಲು ರಾತ್ರಿ ಎನ್ನದೆ ಸದಾ ದುಡಿಯುತ್ತಿದ್ದಾಳಲ್ಲ ಅವಳು ನಾನೇ ಜೀವನದ ಜಂಜಾಟದಲ್ಲಿ ಸಿಲುಕಿ ಮಕ್ಕಳ ಉದ್ಧಾರಕ್ಕಾಗಿ ಅವರಿವರ ಮನೆಯ ಮುಸುರೆ ತೊಳೆಯುತ್ತಿದ್ದಾಳಲ್ಲ ಅವಳು ನಾನೇ ಹಾಸಿಗೆ ಹಿಡಿದಿರುವ ಪ್ರಾಯಸ್ಥ ತಂದೆ ತಾಯಿಯರ ಶುಶ್ರೂಷೆ ಮಾಡುತ್ತಿದ್ದಾಳಲ್ಲ ಅವಳೂ ನಾನೇ ಮಕ್ಕಳ ಉದ್ಧಾರಕ್ಕಾಗಿ ಬಡತನದ ಬೇಗಿಯಲ್ಲಿ ಬೆಂದು ಅಲ್ಲಿಲ್ಲಿ ಕೂಲಿ ಕೆಲಸಕ್ಕಾಗಿ ಅಲೆಯುತ್ತಿದ್ದಾನಲ್ಲ ಅವನು ನಾನೇ ಅನಾಥ ಮಕ್ಕಳಿಗೆ ಆಶ್ರಯ ಕೊಟ್ಟು ತಮ್ಮನ್ನೇ ಅರ್ಪಿಸಿಕೊಂಡಿದ್ದಾರಲ್ಲ ಅವರೂ ನಾನೇ ಬದುಕಿನ ಪಯಣದಲ್ಲಿ ಬರುವ ಹೊರೆಗಳನ್ನು ಧೈರ್ಯದಿಂದ ಹೊತ್ತು ನಡೆದಾಗ ಮಾತ್ರ ನೀ ನನ್ನ ಪ್ರತಿಬಿಂಬಿಸುವೆ ಮೂರನೆಯ ಸ್ಥಳ ತಡವರಿಸಿ ಬಿದ್ದಾಗ ತಡವರಿಸಿ ಬಿದ್ದಾಗ ನಾ ಎದ್ದು ನಡೆದಾಗ ನಾನೊಂದು ನಿನ ಕೇಳಿದೆ ನಾಯೇನ ಮಾಡಿದೆ ನಾಯೇನ ಹೇಳಿದೆ ಏಕೆಂದು ಈ ತೀರ್ಪಯ್ಯ ಅಯ್ಯ ಈ ಶಿಕ್ಷೆ ನನಗೆ ಕಯ್ಯ ಪಾರ್ಶ್ವವಾಯು ರೋಗಿಯನ್ನು ಎದ್ದು ನಡೆಯೆಂದೆ ಪೇತ್ರನನ್ನು ಸಮುದ್ರದ ಮೇಲೆ ನಡೆದು ಬಾ ಎಂದೆ ಈಗ ತಾನೇ ನಾನೇ ತಡವರಿಸುತ್ತಿದ್ದೇನೆ ನಿನ್ನ ಅನೀತಿ ಅನ್ಯಾಯದ ಹೊರೆ ಎಷ್ಟು ಭಾರವಾಗಿದೆ ಭಾರ ಹೊತ್ತಿರುವವರೇ ನನ್ನ ಬಳಿಗೆ ಬನ್ನಿ ಎಂದೆ ಇಂದು ಆ ಭಾರ ತಾಳಲಾರದೆ ತೊಳಲಾಡುತ್ತಿದ್ದೇನೆ ಎದ್ದು ನಿಲ್ಲಲೂ ಶಕ್ತಿಯಿಲ್ಲ ದೇಹದ ಶಕ್ತಿಯನ್ನು ನಂಬಿರುವವರೇ ನಿಮಗೆ ಎಚ್ಚರಿಕೆ ನಿಮ್ಮ ನಾಶವು ಸಮೀಪದಲ್ಲಿದೆ ಕುರುಡನಾಗಿದ್ದು ಕಾಣುವುದೆಂದು ಕೊಚ್ಚಿಕೊಳ್ಳುವ ಭುವಿಗೆ ಬಂದ ಆ ದಿವ್ಯ ಬೆಳಕನ್ನೇ ತ್ಯಜಿಸಿರುವ ಫರಿಸೇಯನಂತೆ ನೀನಾಗದಿರು ತಂದೆಯಾದ ದೇವರನ್ನು ತಲೆ ಎತ್ತಿ ನೋಡಲೂ ಧೈರ್ಯವಿಲ್ಲದೆ ಪಶ್ಚಾತ್ತಾಪಪಟ್ಟು ಪಾಪಗಳನ್ನೊಪ್ಪಿಕೊಂಡು ತಂದೆಯೇ ಕ್ಷಮಿಸು ಎಂದು ಕೂಗಿಕೊಂಡ ಸುಂಕದವನಂತಾಗಲು ನೀ ಬಯಸು ತಂದೆಯೇ
ನಿಮ್ಮನ್ನು ಬಿಟ್ಟು ಹೋಗುವುದಾದರೂ ಎಲ್ಲಿಗೆ ಎಂದ ಪೇತ್ರನಂತೆ, ಸದಾ ನನ್ನ ಸಮ್ಮುಖದಲ್ಲಿರಲು ಪ್ರಯತ್ನಿಸು, ಜೊತೆಯಲ್ಲಿಯೇ ಇದ್ದು ಕತ್ತು ಕುಯ್ದ ಜೂದಾಸನಂತಿರದೆ. ಕಣ್ಣೀರಲ್ಲಿ ಕಾಲ್ ತೊಳೆದು ಮುತ್ತಿಟ್ಟ ಆ ಪಾಪಿ ಮಗಳಂತಾಗಲು ಬಾ. ಬಾಳಲ್ಲಿ ಎಡವುವುದು ಸಹಜ, ಆದರೆ ಬಿದ್ದವನು ಎದ್ದು ನಡೆಯಲೇಬೇಕಲ್ಲವೇ? ಸಮಾಜದ ಸಂಕೋಲೆಗಳಿಗೆ ಬಂಧಿಸಲ್ಪಟ್ಟು ಮುಗ್ಗರಿಸುತ್ತಿರುವ ನೀನು ನನ್ನ ಶಕ್ತಿಯಲ್ಲಿ ನಂಬಿಕೆಯಿಡು, ಎದ್ದು ನಡೆಯಲು ಪ್ರಯತ್ನಿಸು. ನಾಲ್ಕನೇ ಸ್ಥಳ, ತಾಯ ಕಂಡಾಗ. ನನ್ನ ತಾಯ ಕಂಡಾಗ, ನಾ ಅತ್ತು ನಿಂತಾಗ, ನಾನೊಂದು ನಿನ ಕೇಳಿದೆ. ನಾ ಏನ ಮಾಡಿದೆ, ನಾ ಏನ ಹೇಳಿದೆ, ಏಕೆಂದು ಈ ತೀರ್ಪಯ್ಯ, ಅಯ್ಯ ಈ ಶಿಕ್ಷೆ ನನಗೆ ಕಯ್ಯ. ಹುಡುಕಾಡಿದೆ ತಾಯಿಗಾಗಿ, ನನ್ನ ತಾಯನ್ನು ಕಂಡಾಗಲಂತೂ ಜೋರಾಗಿ ಅತ್ತೆ. ನನ್ನ ಈ ಸ್ಥಿತಿಯನ್ನು ಕಂಡ ತಾಯಂತೂ ಎದೆ ಬಡಿದುಕೊಂಡು ಅತ್ತಳು, ರೋದಿಸಿದಳು, ಶೋಕಿಸಿದಳು. ಮಗನೇ ಹೀಗೇಕೆ ಮಾಡಿದೆ ಎಂದು ದೇವಾಲಯದಲ್ಲಿ ಕೇಳಿದ ಆ ಪ್ರಶ್ನೆಯನ್ನೇ ಪುನಃ ಕೇಳುತ್ತಿರುವಂತೆ ಭಾಸವಾಯಿತು. ಅಮ್ಮ, ನನ್ನ ತಂದೆಯ ಕಾರ್ಯದಲ್ಲಿ ನಾನು ನಿರತನಾಗಿದ್ದೇನೆಂಬುದು ನಿನಗೆ ತಿಳಿಯದೆ ಅಂದುಕೊಟ್ಟ ಉತ್ತರವನ್ನೇ ಪುನಃ ಉತ್ತರಿಸಲು ಪ್ರಯತ್ನಿಸುತ್ತಿದ್ದೇನೆ. ಅಂದು ನನ್ನ ತಾಯಿಗೆ ಅರ್ಥವಾಗಲಿಲ್ಲವೋ ಏನೋ, ಆದರೆ ಇಂದು ಕಣ್ಣಾರೆ ಕಂಡಾಗ ಅರಿತುಕೊಂಡಳು. ನೀ ಹುಟ್ಟಿದ್ದೇ ಇದಕ್ಕಾಗಿ ಮಗನೇ, ಕೊನೆಯವರೆಗೂ ನಿನ್ನ ತಂದೆಯ ಕಾರ್ಯದಲ್ಲಿ ನೀನು ನಿರತನಾಗಿರಬೇಕೆನ್ನುತ್ತಿದ್ದಾಳೆ. ಅಂದು ಬೆತ್ಲೆಹೇಮಿನಲ್ಲಿ ನನ್ನ ಜನನಕ್ಕಾಗಿ ಮನೆ ಮನೆ ತಟ್ಟಿದಳು, ಕಂಡ ಕಂಡವರ ಕೇಳಿದಳು, ಆದರೆ ಸಿಗದಾಯಿತು ಸ್ಥಳ. ಇಂದು ನನಗಾಗಿ ಅವರಿವರ ಸೆರಗುಡ್ಡಿ ಬೀಡುತ್ತಿದ್ದಾಳೆ, ಸಿಗದಾಯಿತು ನ್ಯಾಯ. ಆದರೂ ಬಿಡದೆ ಬೆಂಬಲಕ್ಕೆ ನಿಂತಿದ್ದಾಳೆ ನನ್ನ ತಾಯಿ. ಅಯ್ಯೋ, ನನಗಾಗಿ ನನ್ನ ತಾಯಿ ಪಟ್ಟ ಪಾಡು ಹೇಗೆ ವರ್ಣಿಸಲಿ? ಇಂದು ಹೆತ್ತವರು ನಿನಗಾಗಿ ಪಡುವ ಪಾಡನ್ನು ಕಂಡಿರುವೆಯಾ? ನಿನಗಾಗಿಯೇ ಹಗಲು ರಾತ್ರಿ ಎನ್ನದೆ ದುಡಿದ ಹೆತ್ತವರನ್ನು ಮನೆಯಿಂದ ಹೊರಗಟ್ಟಿ ಕಣ್ಣೀರು ಸುರಿಸುತ್ತಿರುವೆಯಲ್ಲ, ನಿನ್ನ ಮುಂದಿನ ಗತಿ? ನಿನ್ನ ಸ್ವಾರ್ಥಕ್ಕಾಗಿ ಗರ್ಭಪಾತ, ಹುಟ್ಟಿದ ಹಸುಗೂಸುಗಳನ್ನು ಹುಟ್ಟಿದಂದೇ ತಿಪ್ಪೆಗೆಸೆದು ಬಿಟ್ಟೆಯಲ್ಲ, ನಿನ್ನ ಮುಂದಿನ ಗತಿ? ತಂದೆ ತಾಯಿಯರನ್ನು ಗೌರವಿಸುವ ಮಕ್ಕಳಿಗಾಗಿ, ಮಕ್ಕಳನ್ನು ಪ್ರೀತಿಸುವ ತಂದೆ ತಾಯಿಯರಿಗಾಗಿ ಬಾಳಿದಾಗ ಮಾತ್ರ ನೀ ನನ್ನ ಪ್ರತಿಬಿಂಬಿಸುವೆ. ಐದನೆಯ ಸ್ಥಳ, ಸಿಮೋನಾ ಹುತ್ತಾಗ. ಬಲಹೀನನಾದಾಗ, ಸಿಮೋನ ಹೊತ್ತಾಗ, ನಾನೊಂದು ನಿನ ಕೇಳಿದೆ. ನಾ ಏನ ಮಾಡಿದೆ, ನಾ ಏನ ಹೇಳಿದೆ, ಏಕೆಂದು ಈ ತೀರ್ಪಯ್ಯ, ಅಯ್ಯ ಈ ಶಿಕ್ಷೆ ನನಗೆ ಕಯ್ಯ. ದೇಹ ಬಲಹೀನವಾಗಿದೆ, ನಡುಗೆ ನಡುಗುತ್ತಿದೆ, ಶಕ್ತಿ ಕುಂದುತ್ತಿದೆ. ಕರಡುಮುರುಡಾದ ದಾರಿಯಲ್ಲಿ ಏಕಾಂಗಿಯಾಗಿ ಶಿಲುಬೆ ಹೊತ್ತು ನಡೆಯುತ್ತಿದ್ದೇನೆ, ಆದರೆ ಸಾಧ್ಯವಾಗುತ್ತಿಲ್ಲ. ನನ್ನ ಬಾಳಿನುದ್ದಕ್ಕೂ ಅನೇಕರಿಗೆ ಸಹಾಯ ಮಾಡಿದೆ,
ಇಂದು ನನಗೇ ಅದರ ಅಗತ್ಯವಿದೆ. ಈಗೋ ಎದುರಿಗೆ ಬರುತ್ತಿರುವ ಸಿಮೋನ, ಅವನನ್ನು ಬಲಾತ್ಕರಿಸುತ್ತಿರುವ ಸೈನಿಕರು, ಅವರ ಈಟಿ ಚಾಟಿಗಳನ್ನು ಕಂಡು ನಡುಗಿದ ಸಿಮೋನ ಕಡ್ಡಾಯವಾಗಿ ಶಿಲುಬೆಯ ಭಾರವನ್ನು ಹೊತ್ತ. ಸಹಾಯ ಮಾಡಿದ ಸಿಮೋನನ ಮರೆಯಲಾದೀತೆ. ಬಾಹುಭಾರವನ್ನೇನೋ ಹೊತ್ತುಕೊಂಡ ನಿಜ, ಆದರೆ ನನ್ನ ಹೃದಯದ ಭಾರ ನಾ ಹೊರುತ್ತೇನೆನ್ನುವೆಯ? ನೊಂದು ಬೆಂದು ಮೂಕ ವೇದನೆಯನ್ನು ಅನುಭವಿಸುತ್ತಿರುವ ನಿನ್ನ ನೆರೆಹೊರೆಯವರಿಗೆ ಉಪಶಮನ ನೀಡಲಾರೆಯ? ಈ ಸಮಾಜದ ಹಾಗೂ ಬಂಧುಮಿತ್ರರ ಚುಚ್ಚು ನುಡಿಗಳನ್ನು ಕೇಳಲಾಗದೆ ಮನೆಬಿಟ್ಟ ನಿರುದ್ಯೋಗಿ ಯುವಕ ನಿರಾಶನಾಗಿ ಅಲೆಯುತ್ತಿರುವಾಗ ನೀನು ಸಹಾಯ ಮಾಡೆಯ. ಸಾಲದ ಹೊರಗೆ ಸಿಕ್ಕಿ ದಿನನಿತ್ಯ ಕಣ್ಣೀರಲ್ಲಿ ಕೈ ತೊಳೆಯುತ್ತಿರುವ ನಿನ್ನ ಸ್ನೇಹಿತರ ಕಣ್ಣೀರ ಒರೆಸಲಾರೆಯ. ರೋಗಬಾಧೆಯಿಂದ ನರಳಿ ದಿನನಿತ್ಯ ಮನೆಗೂ ಆಸ್ಪತ್ರೆಗೂ ತಿರುಗಿ ತಿರುಗಿ ಜೀವದಾಶೆಯನ್ನೇ ಕಳೆದುಕೊಂಡಿರುವ ಈ ಜೀವಂತ ಶವಗಳ ಸಂಧಿಸಿ ಸಾಂತ್ವನ ನೀಡಲಾರೆಯ. ಪರರ ಕಷ್ಟ ದುಃಖದಲ್ಲಿ ನೀನು ಭಾಗಿಯಾಗುವಾಗಲೆಲ್ಲ ನೀನು ಶಿಲುಬೆಯ ಭಾರವನ್ನು ಮಾತ್ರವಲ್ಲ ಹೃದಯದ ಭಾರವನ್ನೇ ಹಗುರವಾಗಿಸುತ್ತಿರುವೆ ಎಂಬುದನ್ನು ಮರೆಯ. ಆರನೆಯ ಸ್ಥಳ, ಮುಖ ಒರೆಸಿದಾಗ. ಮುಖ ಒರೆಸಿದಾಗ ನಾನಿನ್ನ ಕಂಡಾಗ ನಾನೊಂದು ನಿನ ಕೇಳಿದೆ, ನಾಯೇನ ಮಾಡಿದೆ ನಾಯೇನ ಹೇಳಿದೆ ಏಕಿಂದು ಈ ತೀರ್ಪಯ್ಯ ಅಯ್ಯ ಈ ಶಿಕ್ಷೆ ನನಗೆ ಕಯ್ಯ. ಸ್ವಲ್ಪ ಸಮಾಧಾನವಾದಂತಾಯಿತು. ತಲೆಯ ಮೇಲಿರಿಸಿದ್ದ ಕಿರೀಟದ ಮೇಲೆ ಬೆತ್ತದಿಂದ ಒಡೆದಾಗ ಮುಳ್ಳುಗಳು ಮೊಳೆಗಳಂತೆ ಕಣ್ಣಿನೊಳಗೆ ನುಗ್ಗಿದವು. ಕಣ್ಣ ಗುಡ್ಡೆಗಳು ಹೊರಬಂದಂತಾದವು. ಕಣ್ಣುಗಳಲ್ಲಿ ಕಣ್ಣೀರಲ್ಲ, ರಕ್ತಕಾರಿ ಮುಖವೆಲ್ಲ ರಕ್ತಗಟ್ಟಿತ್ತು. ಮಧ್ಯದಲ್ಲಿ ನಿಷ್ಠುರ ಭಂಟರ ಉಗುಳು, ಬೆವರು, ಜೊತೆಗೆ ಕುದುರೆಗಳ ನಡೆದು ಬರುತ್ತಿರುವವರ ಧೂಳು ಮುಖ ಮುಚ್ಚಿದೆ. ನೋಡಬಯಸುತ್ತೇನೆ, ನೋಡಲಾಗುತ್ತಿಲ್ಲ. ಕಾರಣ ಕಣ್ಣಲ್ಲಿ ರಕ್ತ ಹೆಪ್ಪುಗಟ್ಟಿದೆ. ಆತನಲ್ಲಿ ಅಂದಚಂದಗಳಾವುವೂ ಇರಲಿಲ್ಲ. ನೋಡಲು ಲಕ್ಷಣವಾಗಿಲ್ಲ. ಧಿಕ್ಕರಿಸಲ್ಪಟ್ಟವನು, ಮನುಜನಿಂದ ತಿರಸ್ಕರಿಸಲ್ಪಟ್ಟವನು, ನೋಡಿದವರು ಮುಖ ತಿರುಗಿಸುವಷ್ಟು ನಿಂದಕನು. ಮನಸೆಳೆಯುವ ಆಕರ್ಷಣೆ ಏನೂ ಇಲ್ಲ, ಮನುಷ್ಯನ ಹೋಲುವ ಮುಖವಿಲ್ಲ ಎಂದ ಯಶಾಯನ ಪ್ರವಾದನೆಗಳು ನೆರವೇರುವಂತಾದವು. ಕ್ರೂರಿಗಳ ಕಣ್ಣಿಗೆ ಬಿದ್ದು ನಲುಗಿದ ಕರುಣೆ ಅಂದು ಅರ್ಥ ಕಳೆದುಕೊಂಡಿತು. ಆದರೆ ಹೆಣ್ಣೊಬ್ಬಳು ಈ ಕ್ರೂರಿಗಳ ಹೇಡಿಗಳ ನಡುವಿನಿಂದ ಧೈರ್ಯವಾಗಿ ಬಂದು ಮುಖವರೆಸಿದಳು. ವೀರವನಿತೆ ವೆರೋನಿಕಾ ಕರುಣೆಗೆ ಅರ್ಥ ನೀಡಿದಳು. ಗುರುತಿಸಲಾಗದ ಮುಖವನ್ನು ಕಂಡು ತಬ್ಬಿಬ್ಬಾದಳು. ತದೇಕ ಚಿತ್ತದಿಂದ ಅನೇಕರ ಮಧ್ಯದಿಂದ ನೋಡಿದಳು. ನನ್ನ ಮನದಾಳವನ್ನು ಅರಿತುಕೊಂಡಳು. ನೀನು ಕೂಡ ಎಲ್ಲರಂತೆ ನೋಡುತ್ತಿರುವೆ, ಆದರೆ ವೆರೋನಿಕಳಂತೆ ತದೇಕ ಚಿತ್ತದಿಂದ ನೋಡಿ ನನ್ನ ನೋವನ್ನು ಅರ್ಥ ಮಾಡಿಕೊಳ್ಳಬಲ್ಲೆಯ? ಇಲ್ಲ, ನೋಡಿಯೂ ನೋಡದವನಂತೆ ಮುಖ ತಿರುಗಿಸಿಕೊಂಡು ಹೋಗುವೆಯ? ಏಳನೆಯ ಸ್ಥಳ,
ಮತ್ತೆ ಬಿದ್ದಾಗ. ನಾ ಮತ್ತೆ ಬಿದ್ದಾಗ, ಬಿದ್ದೆದ್ದು ನಡೆದಾಗ, ನಾನೊಂದು ನಿನ ಕೇಳಿದೆ. ನಾಯೇನ ಮಾಡಿದೆ, ನಾಯೇನ ಹೇಳಿದೆ, ಏಕಿಂದು ಈ ತೀರ್ಪಯ್ಯ, ಅಯ್ಯ ಈ ಶಿಕ್ಷೆ ನನಗೇಕಯ್ಯ. ಇಗೋ ಮತ್ತೊಮ್ಮೆ ಮಣ್ಣಲ್ಲಿ ಬಿದ್ದು ಒದ್ದಾಡುತ್ತಿದ್ದೇನೆ. ಶಿಲುಬೆಯ ಭಾರ ಅಧಿಕವಾಗಿದೆ. ಚಾಟಿ ಏಟುಗಳನ್ನು ತಡೆಯಲಾಗದೆ ಮುಗ್ಗರಿಸುತ್ತಿದ್ದೇನೆ. ಕಾಲುಗಳು ಶಕ್ತಿಯನ್ನು ಕಳೆದುಕೊಂಡದ್ದರಿಂದ ಮಣ್ಣೊಡನೆ ಮಣ್ಣಾಗಿ ಬಿದ್ದಿದ್ದೇನೆ. ಏಕೀ ಕಷ್ಟ, ಏಕೀ ನೋವು, ಏಕೀ ಸಾವು. ಪ್ರಭುವೇ, ನೀವು ಹೀಗೆಲ್ಲ ಹೇಳಬಾರದು ಎಂದ ಪೇತ್ರ. ಇದಕ್ಕಾಗಿ ಶಿಲುಬಿಯನ್ನು ನಿರಾಕರಿಸುವೆನೆಂದು ಭಾವಿಸುವೆಯಾ? ಹಲವಾರು ಬಾರಿ ನಾ ಬೀಳುವೆನೆಂದು ತಿಳಿದೇ ಶಿಲುಬಿಯನ್ನು ಹೊತ್ತು ನಡೆಯುತ್ತಿದ್ದೇನೆ. ನಾನು ಫೇಲಾದರೆ ಎಂಬ ಭಯದಿಂದ ಶಾಲೆಗೆ ಹೋಗದಿರುವವನ ಸ್ಥಿತಿಯನ್ನು ಏನೆಂದು ಹೇಳಲಿ? ನಷ್ಟವಾಗಬಹುದೆಂಬ ಭಯದಿಂದ ವ್ಯಾಪಾರಕ್ಕೆ ಇಳಿಯದವನುಂಟೆ, ಮರವನ್ನೇ ಏರದೆ ಕೆಳಗೆ ಬೀಳುವುದುಂಟೆ, ಪ್ರಯತ್ನ ಮಾಡದೆ ಸೋಲನ್ನಪ್ಪುವುದುಂಟೆ. ಇವರು ಕೂಡ ಸಮಾಜದ ಏಳಿಗೆಗಾಗಿ ದುಡಿಯುತ್ತಿದ್ದಾರೆ ಎನ್ನಲಾದೀತೆ. ಜೂದರಿಗೆ ಅಂಜಿ ನನ್ನೊಬ್ಬನನ್ನೇ ಬಿಟ್ಟು ಓಡಿದ ಅಪೋಸ್ತಲರು ಕಡೆಗೂ ಪವಿತ್ರಾತ್ಮಭರಿತರಾಗಿ ಬಂದ ಎಡರು ತೊಡರುಗಳನ್ನು, ನಿಂದೆ ನೋವುಗಳನ್ನು ಧೈರ್ಯದಿಂದ ಎದುರಿಸಿ ನನಗೆ ಸಾಕ್ಷಿಗಳಾಗಿ ಬಾಳಿದರು. ಪ್ರಪಂಚದಾದ್ಯಂತ ದೈವಿ ರಾಜ್ಯವನ್ನ ಸ್ಥಾಪಿಸಲನೂ ಆದರು. ಹಗಲಿರುಳು ದುಡಿದು ಸೋಲನ್ನು ನೆನೆದು ಸೊರಗದೆ ಬಂದ ಕಷ್ಟವನ್ನು ಎದುರಿಸುವಾಗಲೇ ಧೈರ್ಯಶಾಲಿಯಾಗಲು ಸಾಧ್ಯ, ಬಿದ್ದಾಗ ಎದ್ದು ನಡೆಯಲು ಸಾಧ್ಯ, ಶಾಂತಿ ಸಮಾಧಾನ ರಕ್ಷಣೆ ಪಡೆಯಲು ಸಾಧ್ಯ. ಎಂಟನೆಯ ಸ್ಥಳ, ಸ್ತ್ರೀಯರು ಅತ್ತಾಗ. ಸ್ತ್ರೀಯರು ಅತ್ತಾಗ, ಕಣ್ಣೀರ ಸುರಿವಾಗ, ನಾನೊಂದು ನಿನ ಕೇಳಿದೆ. ನಾಯೇನ ಮಾಡಿದೆ, ನಾಯೇನ ಹೇಳಿದೆ, ಏಕಿಂದು ಈ ತೀರ್ಪಯ್ಯ, ಅಯ್ಯ ಈ ಶಿಕ್ಷೆ ನನಗೇಕಯ್ಯ. ದುಃಖಿಗಳೇ ನೀವು ಭಾಗ್ಯವಂತರು, ಏಕೆಂದರೆ ದೇವರು ನಿಮ್ಮನ್ನು ಸಂತೈಸುವರು ಎಂದು ಬೋಧಿಸಿದೆ. ಪಾಪವೊಂದನ್ನು ಬಿಟ್ಟು ಬೇರೆಲ್ಲದರಲ್ಲೂ ನಾನಿಮ್ಮೊಡನೆ ಭಾಗಿಯಾದೆ. ನನ್ನ ಬದುಕಿನ ಅನೇಕ ಸಂದರ್ಭಗಳಲ್ಲಿ ಕಣ್ಣೀರು ಸುರಿಸಿದೆ. ನನ್ನ ಪ್ರೀತಿಯ ಲಾಜರನು ಸತ್ತಾಗ ನನಗರಿವಿಲ್ಲದಂತೆಯೇ ಆತನ ಸಮಾಧಿಯ ಬಳಿ ಬಿಕ್ಕಿ ಬಿಕ್ಕಿ ಅತ್ತೆ. ಜೆರೂಸಲೇಮನ್ನು ದೂರದಿಂದಲೇ ಕಂಡು ಕಣ್ಣೀರು ಮಿಡಿದೆ. ಇಂದು ನನ್ನ ಈ ಚಿಂತಾಜನಕ ಸ್ಥಿತಿಯನ್ನ ಕಂಡು ಜೆರೂಸಲೇಮಿನ ಪುಣ್ಯ ಸ್ತ್ರೀಯರು ಕಣ್ಣೀರು ಮಿಡಿಯುತ್ತಿದ್ದಾರೆ. ಕಣ್ಣೀರು ಕಣ್ಣೀರು ಕೈಲಾಗದವನ ಕಾರ್ಯವೆಂದುಕೊಂಡೆಯಾ? ಬಲಹೀನತೆಯ ಗುರುತೆನ್ನುವೆಯಾ? ತಡೆಯಬೇಡ ಆ ನಿನ್ನ ಕಣ್ಣೀರನ್ನು. ಪರರಿಗೆ ಸಾಂತ್ವನ ನೀಡುವುದೇ ಈ ಕಣ್ಣೀರು. ಶೋಕಿಸುತ್ತಿರುವವರ,
ದುಃಖ ಶಮನ ಮಾಡುವುದೇ ಈ ಕಣ್ಣೀರು. ನೆರೆಹೊರೆಯವರಿಗೆ ಶಾಂತಿ, ಸಮಾಧಾನ, ಸಂತೃಪ್ತಿ ನೀಡುವ ಪ್ರೀತಿಯ ಕಾಣಿಕೆಯೇ ಈ ಕಣ್ಣೀರು. ಜೆರುಸಲೇಮಿನ ಆ ಪುಣ್ಯ ಸ್ತ್ರೀಯರ ಕಣ್ಣೀರಿಗೆ ಮನಮರುಗುತ್ತೇನೆ. ನೀವು ನನ್ನ ಈ ಯಾತನೆಯಲ್ಲಿ ಪಾಲ್ಗೊಳ್ಳಬೇಕಾದರೆ ಮಾಡಬೇಕಾದುದೇನು? ನಿನ್ನ ಅಕ್ರಮಗಳಿಗೆ, ನಿನ್ನ ಅನೀತಿಯ ಬದುಕಿಗೆ, ನಿನ್ನ ಸ್ವಾರ್ಥಕ್ಕೆ, ನಿನ್ನ ಪಾಪಗಳಿಗೆ, ನಿನ್ನ ಪಶುತನಕ್ಕೆ, ನಿನ್ನ ಮನಪರಿವರ್ತನೆಗಾಗಿ ಕಣ್ಣೀರು ಸುರಿಸು. ಮಗ್ದಲದ ಮರಿಯಳ ಮನಪರಿವರ್ತನೆಯ ಆ ಕಣ್ಣೀರು. ನನ್ನನ್ನು ಮೂರಾವರ್ತಿ ನಿರಾಕರಿಸಿದ ತಪ್ಪಿಗೆ ಮನನೊಂದು ಶೋಕಿಸಿದ ಪೇತ್ರನ ಕಣ್ಣೀರನ್ನು ನಿನ್ನ ಕಣ್ಣಲ್ಲೂ ಕಾಣಲೇ. ಒಂಬತ್ತನೇ ಸ್ಥಳ, ಮತ್ತೊಮ್ಮೆ ಬಿದ್ದಾಗ. ಮತ್ತೊಮ್ಮೆ ಬಿದ್ದಾಗ, ಬಿದ್ದು ಒದ್ದಾಡುವಾಗ, ನಾನೊಂದು ನಿನ್ನ ಕೇಳಿದೆ. ನಾಯೇನ ಮಾಡಿದೆ, ನಾಯೇನ ಹೇಳಿದೆ, ಏಕೆಂದು ಈ ತೀರ್ಪಯ್ಯ, ಅಯ್ಯ ಈ ಶಿಕ್ಷೆ ನನಗೆ ಕಯ್ಯ. ಹಿಂದಿನ ಸಂಜೆ ಶಿಷ್ಯರ ಜೊತೆಯಲ್ಲಿ ಭುಜಿಸಿದೆ. ರಾತ್ರಿಯೆಲ್ಲ ನಿದ್ರೆಯಿಲ್ಲದುದರಿಂದ ಕಣ್ಣು ಮಂಪರಾಗಿದೆ, ಮಾತನಾಡಲೂ ಶಕ್ತಿಯಿಲ್ಲ. ದೇಹ ಸಾವು ನೋವಿನೊಡನೆ ಹೆಣಗಾಡುತ್ತಿದೆ. ಪುನಃ ಮಣ್ಣಲ್ಲಿ ಮಣ್ಣಾಗಿ ಒದ್ದಾಡುತ್ತಿದ್ದೇನೆ. ನನಗಾಗಿ ನಿದ್ರಿಸದೆ ಒಂದು ಗಂಟೆ ಕಾಲ ಎಚ್ಚರದಿಂದಿದ್ದು ಪ್ರಾರ್ಥಿಸಿ ಎಂದು ಶಿಷ್ಯರನ್ನು ಬೇಡಿಕೊಂಡೆ, ಆದರೆ ಅವರಿಂದಾಗಲಿಲ್ಲ. ಈಗ ಮುಗ್ಗರಿಸಿ ಬಿದ್ದಿದ್ದೇನೆ. ಮುಂಜಾನೆ ಎದ್ದು ತಂದೆಯೊಡನೆ ಪ್ರಾರ್ಥನೆಯಲ್ಲಿ ಮಿಲನವಾಗುತ್ತಿದ್ದೆ. ಹಗಲೆಲ್ಲ ತಂದೆಯ ಕಾರ್ಯದಲ್ಲಿ ನಿರತನಾಗುತ್ತಿದ್ದೆ. ರೋಗಿಗಳನ್ನು ಗುಣಪಡಿಸುತ್ತಾ, ದೆವ್ವಗಳನ್ನು ಬಿಡಿಸುತ್ತಾ, ದೈವ ಶುಭ ಸಂದೇಶವನ್ನು ಬೋಧಿಸುತ್ತಾ, ಪುನಃ ಸಂಜೆಯಾದಾಗ ನಿರ್ಜನ ಪ್ರದೇಶದಲ್ಲಿ ನಾನೊಬ್ಬನೇ ತಂದೆಯೊಡನೆ ಪ್ರಾರ್ಥಿಸುತ್ತಿದ್ದೆ. ಹೀಗೆ ಹಲವಾರು ರಾತ್ರಿಗಳನ್ನು ಪ್ರಾರ್ಥನೆಯಲ್ಲಿ ಕಳೆದೆ. ಪ್ರೀತಿಯ ಶಿಷ್ಯರು ಪ್ರಾರ್ಥಿಸಲು ಕಲಿಸಿ ಎಂದಾಗ ಪ್ರೀತಿಯಿಂದ ಕಲಿಸಿಕೊಟ್ಟೆ. ಶಿಲುಬಿಯಲ್ಲಿ ಚಿತ್ರ ಹಿಂಸೆಯನ್ನು ಅನುಭವಿಸುತ್ತಾ ಆಕಾಶಕ್ಕೂ ಭೂಮಿಗೂ ನಡುವೆ ತೂಗಾಡುತ್ತಿರುವಾಗ ಪ್ರೀತಿಯ ತಾಯಿ ಯೋವಾನ್ನ ಮತ್ತು ಆ ಒಳ್ಳೆಯ ಕಳ್ಳನೊಂದಿಗೆ ಮಾತಾಡಿದ್ದು ಬಿಟ್ಟರೆ ಶಿಲುಬಿಯ ಮೇಲಿನ ಯಾತನೆ ಇಡೀ ಪ್ರಾರ್ಥನೆಮಯವಾಗಿತ್ತು. ಸಾಯುವವರೆಗೂ ಪ್ರಾರ್ಥಿಸಿದೆ. ನೀನು ಪ್ರಾರ್ಥಿಸುತ್ತಿರುವೆಯಾ? ಇಲ್ಲ, ಕೆಲಸ ಕೆಲಸವೆಂದು ಸದಾ ಕೆಲಸದಲ್ಲಿ ಮಗ್ನನಾಗಿರುವೆಯಾ? ಏಲೆ ಮಾನವ, ಚಲನಚಿತ್ರಗಳನ್ನು ನೋಡುವುದರಲ್ಲಿಯೂ, ಸ್ನೇಹಿತರ ಜೊತೆ ಹರಟೆ ಹೊಡೆಯುವುದರಲ್ಲಿಯೂ ಕಾಲ ವಿನಿಮಯ ಮಾಡುತ್ತಿರುವೆಯಲ್ಲ. ನಿನ್ನ ಹುಟ್ಟಿಗೆ, ನಿನ್ನ ಬದುಕಿಗೆ ಕಾರಣಕರ್ತನಾದ ನನ್ನೊಡನೆ ಸ್ವಲ್ಪ ಸಮಯವನ್ನು ಕಳೆಯಲಾರೆಯ? ಹತ್ತನೆಯ ಸ್ಥಳ, ವಸ್ತ್ರಗಳನ್ನು ಎಳೆದಾಗ. ವಸ್ತ್ರಗಳ ಎಳೆದಾಗ, ನಾ ಬೆತ್ತಲೆಯಾದಾಗ, ನಾನೊಂದು ನಿನ ಕೇಳಿದೆ. ನಾಯೇನ ಮಾಡಿದೆ, ನಾಯೇನ ಹೇಳಿದೆ, ಏಕೆಂದು ಈ ತೀರ್ಪಯ್ಯ, ಅಯ್ಯ ಈ ಶಿಕ್ಷೆ ನನಗೆ ಕಯ್ಯ. ದಣಿದು ಬಸವಳಿದು ಕಟುಕನ ಮನೆ ಸೇರಿದೆ.
ವಧಾಸ್ಥಾನಕ್ಕೆ ತಲುಪಿ ಪ್ರಾಣಾರ್ಪಣೆಗೆ ಸಿದ್ಧನಾಗುತ್ತಿರಲು ಎಳೆದರು ಬಲವಂತದಿಂದ ದೇಹಕ್ಕೂ ರಕ್ತಗಾಯಗಳಿಗೂ ಅಂಟಿಕೊಂಡಿದ್ದ ನನ್ನ ವಸ್ತ್ರವನ್ನು. ಬರೆಯಿಟ್ಟಂತಾಯಿತು ಹುಣ್ಣಿನ ಮೇಲೆ, ಚಿಲ್ಲನೆ ಬಸಿಯಿತು ರಕ್ತ. ಕಡೆಯ ಭೋಜನದಂದು ನನ್ನ ಪ್ರೀತಿಯ ಸಂಕೇತ ಮೇಲ್ವಸ್ತ್ರವನ್ನು ತೆಗೆದಿಟ್ಟು ಶಿಷ್ಯರ ಪಾದಗಳನ್ನು ತೊಳೆದೆ. ಇಂದು ಮತ್ಸರದ ಸಂಕೇತ ಅವರೇ ಎಳೆಯುತ್ತಿದ್ದಾರೆ ನನ್ನ ವಸ್ತ್ರಗಳನ್ನು. ಶಿಲುಬಿಯ ಶಿಕ್ಷೆ ಪಾಪಿಗೆ, ಕೂರ್ಮೊಳೆಗಳ ಜಡಿತ ಶಪಿಸಲ್ಪಟ್ಟವನಿಗೆ. ಇದೋ ಕಿತ್ತಾಡುತ್ತಿದ್ದಾರೆ ನನ್ನ ಬೆತ್ತಲೆ ಮಾಡಲು. ನಾಚಿಕೆಯಾಗುವಂತೆ ಬಟ್ಟೆ ಎಳೆದು ಬೆತ್ತಲೆ ಮಾಡಿದರು ಎಲ್ಲರ ಮುಂದೆ. ನೋಡು ನನ್ನ ಈ ಸ್ಥಿತಿಯನ್ನು. ಕರಗದೆ ನಿನ್ನ ಹೃದಯ, ಕಂಬನಿ ಮಿಡಿಯದೇ ನಿನ್ನ ಕಣ್ಣಿಂದ. ನನ್ನ ಬದುಕಿನ ಒಂದೇ ಒಂದು ಆಸ್ತಿ ನನ್ನ ತಾಯಿ ತನ್ನ ಕೈಯಿಂದಲೇ ತಯಾರಿಸಿಕೊಟ್ಟ ಈ ಬಟ್ಟೆ ಆಕೆಯ ಪ್ರೀತಿಯ ಕಾಣಿಕೆ. ಸಿಪಾಯಿಗಳ ಕೈಯಲ್ಲಿಟ್ಟೆ, ಕೇಳುವವನಿಗೆ ಕೊಡು. ನಿನ್ನ ಮೇಲ್ವಸ್ತ್ರವನ್ನು ಕೇಳುವವನಿಗೆ ನಿನ್ನ ಒಳ ಅಂಗಿಯನ್ನು ಕೊಡು ಎಂದು ನುಡಿದೆ. ಇಂದು ನುಡಿದಂತೆ ನಡೆದೆ. ನಿನ್ನ ದೇಹಕ್ಕೆ ಅಂಟಿಕೊಂಡಿರುವ ಸ್ವಾರ್ಥ, ಅಧಿಕಾರ ದಾಹ, ಹಣದ ವ್ಯಾಮೋಹ, ನಿನ್ನ ಕೆಟ್ಟ ಭಾವನೆಗಳು, ನಿನ್ನ ನಯವಂಚಕ ಬುದ್ಧಿ, ಪರರ ನಾಶವನ್ನೇ ಬಯಸಿ ದಿನೇ ದಿನೇ ಜ್ವಾಲಾಮುಖಿಯಂತೆ ನಿನ್ನ ಹೃದಯದಲ್ಲಿ ಕುದಿಯುತ್ತಿರುವ ನಿನ್ನ ದುಷ್ಟ ಆಲೋಚನೆಗಳನ್ನು ನಿನ್ನಿಂದ ಕಿತ್ತೆಸೆದು ನಿನ್ನ ಸಹೋದರ ಸಹೋದರಿಯರಿಗೂ ನನಗೂ ನಿನ್ನನ್ನೇ ಅರ್ಪಿಸಲಾರೆಯ. ಬೆತ್ತಲೆಯಾಗಿ ನಿಂತಿರುವ ನನಗೆ ಬಟ್ಟೆ ನೀಡೆಯ. ನಗು ನಗುತ್ತಾ ನೀನು ನೀಡುವಾಗ ಮಾತ್ರ ನಾ ನಿನ್ನನ್ನು ಮೆಚ್ಚುವೆ. ಹನ್ನೊಂದನೆಯ ಸ್ಥಳ, ಮೊಳೆಗಳನ್ನು ಜಡಿದಾಗ. ಮೊಳೆಗಳ ಜಡಿದಾಗ, ರಕ್ತ ಹರಿವಾಗ, ನಾನೊಂದು ನಿನ ಕೇಳಿದೆ. ನಾಯೇನ ಮಾಡಿದೆ, ನಾಯೇನ ಹೇಳಿದೆ, ಏಕೆಂದು ಈ ತೀರ್ಪಯ್ಯ. ಅಯ್ಯ ಈ ಶಿಕ್ಷೆ ನನಗೆ ಕಯ್ಯ. ನಾ ಹುಟ್ಟಿದಾಗ ತೊಟ್ಟಿಲಿರಲಿಲ್ಲ, ಚಳಿಯಲ್ಲಿ ನಡುಗುವಾಗ ಹೊದಿಕೆ ಇರಲಿಲ್ಲ. ಇಂದು ನನಗಾಗಿ ಶಿಲುಬಿಯ ಹಾಸಿಗೆ ಸಿದ್ಧವಾಗಿದೆ. ಅಂದು ತಂದೆ ಜೋಸೆಫನೊಂದಿಗೆ ಮರಕ್ಕೆ ಮೊಳೆ ಜಡಿದೆ. ಇಂದು ನನಗರಿಯದಂತೆ ನನಗೆ ಕೂರ್ಮೊಳೆಗಳನ್ನು ಜಡಿದರು. ಕೈಕಾಲುಗಳಿಗೆ ಕಬ್ಬಿಣದ ಮೊಳೆಗಳಿಟ್ಟು ಸುತ್ತಿಗೆಯಿಂದ ಹೊಡೆವಾಗ ಅಯ್ಯೋ ಮಾಂಸ ಸೀಳಿ ರಕ್ತ ಕಾರಿತು. ಕಿರುಚಿದೆ, ನಲುಗಿದೆ, ನೋವಿಂದ ಮತ್ತೆ ಮತ್ತೆ ಕೂಗಿದೆ. ಏಟುಗಳು ಬಲವಾದುವೇ ಹೊರತು ಕಿಂಚಿತ್ತೂ ಕಡಿಮೆಯಾಗಲಿಲ್ಲ. ಅಪ್ಪಿಕೊಳ್ಳಲು ಬಯಸಿದ ಈ ನನ್ನ ಕರಗಳನ್ನು ಪಾಪವೆಂಬ ಮೊಳೆಗಳಿಂದ ಶಾಶ್ವತವಾಗಿ ಜಡಿದು ಬಿಟ್ಟರು. ನನ್ನ ಪಾರ್ಶ್ವವನ್ನು ಈಟಿಯಿಂದ ತಿವಿದು ತೆರೆದರು. ತಾಳ್ಮೆಯಿಂದ ಸಹಿಸಿಕೊಂಡೆ ನಿನ್ನನ್ನು ಅತಿಯಾಗಿ ಪ್ರೀತಿಸಿದ್ದರಿಂದ. ಶತ್ರುಗಳನ್ನು ಪ್ರೀತಿಸಿರಿ, ಪರರನ್ನು ಕ್ಷಮಿಸಿರಿ ಎಂದು ಬೋಧಿಸಿದೆ. ಅಂತೆಯೇ ಶಿಲುಬಿಯ ಮೇಲೆ ಪರಿಪಾಲಿಸಿದೆ. ನನ್ನ ಶಿಷ್ಯರೆನಿಸಿಕೊಳ್ಳಲು ಮುಯ್ಯಿಗೆ ಮುಯ್ಯಿ ಸೂತ್ರವಲ್ಲ, ಕ್ಷಮೆ, ಕ್ಷಮಾದಾನವೇ ನನ್ನ ಸೂತ್ರ. ಪರರನಿ ಕ್ಷಮಿಸದಿದ್ದಲ್ಲಿ ನನ್ನ ತಂದೆ ನಿನ್ನ ಕ್ಷಮಿಸಿಯಾರೆ. ಪರರ ಕ್ಷಮಿಸದೆ ಹೇಗೆ ತಾನೇ ನಾ ಕಲಿಸಿದ ಪ್ರಾರ್ಥನೆ ಹೇಳುವೆ? ಬಲಿಯರ್ಪಿಸುವ ಮುನ್ನ
ಆತ್ಮಶೋಧನೆ ಮಾಡು, ಸಮಾಧಾನದಿಂದ ಬಲಿಯನ್ನರ್ಪಿಸು, ಅದೇ ನನಗೆ ಯೋಗ್ಯ ಬಲಿ. ಕ್ಷಮೆಗಾಗಿ ಕಣ್ಣೀರು ಸುರಿಸಿ ನನ್ನ ತಂದೆಯಲ್ಲಿ ಪ್ರಾರ್ಥಿಸು. ಹನ್ನೆರಡನೆಯ ಸ್ಥಳ, ತೂಗಾಡಿ ಸತ್ತಾಗ. ನಾ ತೂಗುತ್ತಿರುವಾಗ ತೂಗಾಡಿ ಸತ್ತಾಗ ನಾನೊಂದು ನಿನ ಕೇಳಿದೆ. ನಾ ಏನ ಮಾಡಿದೆ, ನಾ ಏನ ಹೇಳಿದೆ, ಏಕೆಂದು ಈ ತೀರ್ಪಯ್ಯ. ಅಯ್ಯ ಈ ಶಿಕ್ಷೆ ನನಗೆ ಕಯ್ಯ. ಇದುವರೆಗೂ ನಾನು ಶಿಲುಬೆ ಹೊತ್ತು ನಡೆದೆ, ಆದರೆ ಈಗ ಶಿಲುಬೆ ನನ್ನನ್ನು ಹೊತ್ತುಕೊಂಡಿದೆ. ಪರದಿಂದ ಭುವಿಗಿಳಿದು ಬಂದೆ, ಆದರೆ ಭುವಿಯ ಪಾಲರು ಬೇಡ ಬೇಡವೆಂದು ಜಾಡಿಸಿದರು, ಶಿಲುಬೆಗೇರಿಸು ಎಂದರು. ಆಕಾಶಕ್ಕೂ ಭೂಮಿಗೂ ನಡುವೆ ತೂಗಾಡುತ್ತಾ ಬಲಿಯಾದೆ, ನಿನಗೂ ದೇವರಿಗೂ ಸೇತುವೆಯಾದೆ. ಇಲ್ಲಿಯವರೆಗೂ ನನ್ನನ್ನು ಹಿಂಬಾಲಿಸಿದ ಪ್ರೀತಿಯ ಶಿಷ್ಯ ಯೋಹಾನನನ್ನು ಕಾಣಲು ಶಿಲುಬೆಯಿಂದ ಹುಡುಕಿದೆ. ಸಿಕ್ಕಿದಾಗ ಇಗೋ ನನ್ನ ತಾಯಿಯೆಂದು, ನನ್ನ ತಾಯಿಯನ್ನು ನಿಮ್ಮ ತಾಯಿಯನ್ನಾಗಿ ಅರ್ಪಿಸಿದೆ. ಅದಕ್ಕೆ ಸಿಕ್ಕಿದ ಬಹುಮಾನ ಶಿಲುಬೆಯ ಮರಣ. ನನ್ನ ದೇವರೇ, ನನ್ನ ದೇವರೇ, ನನ್ನನ್ನೇಕೆ ಕೈಬಿಟ್ಟು ಬಿಟ್ಟೆ ಎಂದು ನೊಂದು ಕೂಗಿದೆ. ಸಾಯುವ ಗಳಿಗೆಯಲ್ಲೂ ನೆಮ್ಮದಿಯಾಗಿ ಸಾಯಬಿಡದೆ ನೀ ದೇವಕುವರನಾಗಿದ್ದರೆ ಶಿಲುಬೆಯಿಂದ ಕೆಳಗಿಳಿದು ಬಾರಾ ನೋಡುವ ಎಂದು ಸವಾಲೆಸೆಯಲು ಅವರಿಗಾಗಿ ಪ್ರಾರ್ಥಿಸಿದೆ. ತಂದೆಯೇ, ತಾವೇನು ಮಾಡುತ್ತಿರುವರು ಎಂಬುದನ್ನು ಅವರು ಅರಿಯರು, ಅವರನ್ನು ಕ್ಷಮಿಸು ಎಂದೆ. ತಂದೆಯ ಕಾರ್ಯಗಳೆಲ್ಲ ಕೈಗೂಡಿದಾಗ ಎಲ್ಲ ನೆರವೇರಿತು ಎಂದು, ಕೊನೆಗೆ ತಂದೆಯೇ ನನ್ನಾತ್ಮವನ್ನು ನಿನಗೆ ಒಪ್ಪಿಸುತ್ತೇನೆ ಎನ್ನುತ್ತಾ ನನ್ನ ಪ್ರಾಣವನ್ನೇ ದಾರಿಯೆರೆದೆ. ನನ್ನ ಪ್ರಾಣತ್ಯಾಗ ಮಾಡಿ ನಾನಿನ್ನ ಪ್ರೀತಿಸಿದೆ, ನೀ ನನ್ನ ಪ್ರೀತಿಸಲಾರೆಯ? ಕ್ರಿಸ್ತ, ನಾನಿನ್ನ ಪ್ರೀತಿಸುವೆ ಎಂದು ಕೂಗಲಾರೆಯ ಕಂದ? ಹದಿಮೂರನೆಯ ಸ್ಥಳ, ತಾಯ ಮಡಿಲಾಗ. ನನ್ನ ತಾಯ ಮಡಿಲಾಗ ಸತ್ತು ಬಿದ್ದಿರುವಾಗ ನಾನೊಂದು ನಿನ್ನ ಕೇಳಿದೆ. ನಾ ಏನ ಮಾಡಿದೆ, ನಾ ಏನ ಹೇಳಿದೆ, ಏಕೆಂದು ಈ ತೀರ್ಪಯ್ಯ. ಅಯ್ಯ ಈ ಶಿಕ್ಷೆ ನನಗೆ ಕಯ್ಯ. ನಾಯಿನ್ ನಗರದ ವಿಧವೆ ತನ್ನ ಒಬ್ಬನೇ ಮಗನನ್ನು ಕಳೆದುಕೊಂಡು ಅಳುತ್ತಿರುವಾಗ ನಾನು ಮನ ಕರಗಿ ಹೋದೆ. ಲಾಜರನು ಸತ್ತಾಗ ಶೋಕಿಸಿದೆ. ಪರರ ಪಾರು ಮಾಡಬಂದ ನಾನೇ ಮರಣಕ್ಕೆ ಗುರಿಯಾದೆ. ಅಯ್ಯೋ, ನನಗಾಗಿ ಶೋಕಿಸುತ್ತಿರುವ ನನ್ನ ತಾಯಿ, ತಾಯಿರುವಾಗಲೇ ಸತ್ತ ಮಗನು ಅಶಕ್ತನಾಗಿ ತಾಯ ಮಡಲಲ್ಲಿರುವಾಗ ಆ ತಾಯ ಸಂಕಟವನ್ನು ಕೇಳಬೇಕೆ? ದುಃಖ ಉಲ್ಬಣಗೊಳ್ಳುತ್ತಿದೆ, ರೋಧಿಸುತ್ತಿದ್ದಾಳೆ. ಮಗನೇ, ಮಗಳೇ, ಮಲಗಿರುವ ಮುದ್ದು ಕಂದನ ಬಂದು ನೋಡು, ಗೋದಲಿಯಲ್ಲಿ ಹೆತ್ತು ಸಾಕಿದೆ. ಅವನನ್ನು ಉಳಿಸಿಕೊಳ್ಳುವುದಕ್ಕಾಗಿ ಈಜಿಪ್ಟಿಗೆ ಓಡಿ ಹೋದೆ.
ಹಬ್ಬಕ್ಕೆ ಹೋದ ಮಗು ತಪ್ಪಿಸಿಕೊಂಡಾಗ ಊರೆಲ್ಲಾ ಅಲೆದಾಡಿದೆ, ಸಿಕ್ಕಿದವರನ್ನೆಲ್ಲ ಕೇಳಿದೆ. ದೇವಾಲಯದಲ್ಲಿದ್ದ ಮಗುವಿನ ಕೈ ಹಿಡಿದು ಕರೆತಂದೆ. ಇಂದು ಈ ನನ್ನ ಮಗ ಸರಿಯಾಗಿ ಊಟ ಮಾಡದೆ ನಿದ್ರಿಸದೆ ಜನಸೇವೆಯಲ್ಲಿ ದಿವ್ಯ ಬೋಧನೆಯಲ್ಲಿ ನಿರತನಾಗಿದ್ದ ಈ ನನ್ನ ಮಗನನ್ನು ಬಡಗಿಯ ಮಗನಲ್ಲವೇ, ಮರಿಯಳ ಪುತ್ರನಲ್ಲವೇ, ಅವನು ಹೊಟ್ಟೆಬಾಕ ಪಾಪಿಗಳ ಮನೆಗೆ ಹೋಗುತ್ತಾನೆಂದು ಅಪಹಾಸ್ಯ ಮಾಡಿದಾಗ ಹುಡುಕಿ ಓಡುತ್ತಿದ್ದೆ ನನ್ನ ಮಗನಿಗಾಗಿ. ಶಿಲುಬೆ ಹೊತ್ತು ನಡೆಯುವಾಗಲಂತೂ ಎದೆ ಬಡಿದು ರೋಧಿಸಿದೆ, ನನ್ನ ಅಳಲ ಕೇಳುವವರಿಲ್ಲವಲ್ಲ, ನನ್ನ ಮಗ ನಿನಗೆ ಮಾಡಿದ ಕೇಡೇನು, ನಿನಗಾಗಿ ನಿನ್ನ ಪಾಪಗಳಿಗಾಗಿ ತಾನೇ ಸತ್ತದ್ದು, ಇಷ್ಟು ದಿನ ನೀನು ನನ್ನ ಮಗನಿಗೆ ಮಾಡಿದ್ದಾದರೂ ಏನು, ಮುಂದೆ ಮಾಡುವುದಾದರೂ ಏನು, ಪಾಪವನ್ನು ಬಿಟ್ಟು ಪರಮಾತ್ಮನಲ್ಲಿ ವಿಶ್ವಾಸವಿಟ್ಟು ಹೊಸಬಾಳನ್ನು ಆರಂಭಿಸೆಯ, ನಿನ್ನ ಪಾಪದಿಂದ ನನ್ನ ಮಗನನ್ನು ಹಿಂಸಿಸದೆ ಸುಖ ನೀಡಬಲ್ಲೆಯ, ನನ್ನ ಕಣ್ಣೀರ ಒರೆಸಬಾರೆಯ. ಕಣ್ಣೀರು ಕಾರುತ್ತಾ ಶೋಕಿಸುತ್ತಿರುವ ನನ್ನ ತಾಯಿಗೆ ನೀನು ಹೇಗೆ ತಾನೇ ಸಮಾಧಾನ ಮಾಡುವೆ ಹೇಳು, ನಿನ್ನ ಹೃದಯ ಪರಿವರ್ತನೆ ನಿನ್ನ ಸಾಂತ್ವನದ ನುಡಿಗಳು ಎಂಬುದನ್ನು ಮರೆಯದಿರು. 14ನೇ ಸ್ಥಳ ಸಮಾಧಿಯಲ್ಲಿಟ್ಟಾಗ. ಸಮಾಧಿಯಲ್ಲಿಟ್ಟಾಗ ಕಲ್ಲನ್ನು ಎಳೆದಾಗ ನಾನೊಂದು ನಿನ್ನ ಕೇಳಿದೆ, ನಾಯೇನ ಮಾಡಿದೆ ನಾಯೇನ ಹೇಳಿದೆ ಏಕಿಂದು ಈ ತೀರ್ಪಯ್ಯ, ಅಯ್ಯ ಈ ಶಿಕ್ಷೆ ನನಗೆ ಕಯ್ಯ. ಎಲ್ಲ ನೆರವೇರಿತು ಎಂದು ಸಮಾಧಿಯಲ್ಲಿ ನಿದ್ರಿಸುತ್ತಿದ್ದೇನೆ. ಎಲ್ಲಿಯಾದರೂ ಕೇಳಿದ್ದೀರಾ ದೇವರು ಸತ್ತದ್ದು? ಸೃಷ್ಟಿಕರ್ತನಾದ ನಾನು ಸಾಯುವುದೇ, ನಾನಿನಗೆ ಜೀವ ಕೊಟ್ಟೆ, ಇಂದು ನಾನು ಜೀವ ಕಳೆದುಕೊಂಡೆನೆಂದು ನಂಬಿಕೆ ಕಳೆದುಕೊಳ್ಳದಿರು. ನಾನು ಸತ್ತಿದ್ದು ನಿಜ, ಅದು ಕಟ್ಟುಕತೆಯಲ್ಲ. ಜನಿಸಿದ ಯಾವನೂ ಮರಣವ ಸಂಧಿಸಲೇಬೇಕು, ಸಾವಿಂದ ಯಾರೂ ಹೊರತರಲ್ಲ. ಜನನ ಮರಣ ಹುಟ್ಟು ಸಾವು ಜೀವನದ ಸತ್ಯಗಳು. ಸತ್ತಾಗ ಅವನು ಸತ್ತದ್ದೇ ಒಳ್ಳೆಯದಾಯಿತೆಂಬ ಬದುಕು ನಮ್ಮದಾಗಬಾರದು. ಸತ್ತ ಮೇಲೂ ಮರೆಯಲಾಗದ ಮಹಾನುಭಾವರಂತಿರಬೇಕು, ಚಿರಂಜೀವಿಗಳಾಗಿರಬೇಕು. ನನಗಾಗಿ ಕೊಲ್ಲಲ್ಪಟ್ಟ ಆ ಮುಗ್ಧ ಮಕ್ಕಳು, ನನಗಾಗಿಯೇ ಸತ್ತ ಶಿಷ್ಯರುಗಳು, ಅವರನ್ನೇ ಹಿಂಬಾಲಿಸಿ ಮಡಿದ ಅನೇಕ ರಕ್ತ ಸಾಕ್ಷಿಗಳನ್ನು ಶವಪೆಟ್ಟಿಗೆಯಲ್ಲಿಟ್ಟು ಮುಚ್ಚಿಡಲಾದೀತೆ, ಸಮಾಧಿಯೊಳಗಿಟ್ಟು ಮಣ್ಣು ಮಾಡಲಾದೀತೆ. ಇಂದೂ ನಮ್ಮ ಮಧ್ಯದಲ್ಲಿ ಚಿರಂಜೀವಿಗಳಾಗಿ ಬಾಳುತ್ತಿಲ್ಲವೇ? ಪರರ ಪ್ರೀತಿಗಾಗಿ, ಬಡವರ ಒಳಿತಿಗಾಗಿ, ನೆರೆಹೊರೆಯವರ ಸುಖಕ್ಕಾಗಿ, ಶಾಂತಿ ಸಮಾಧಾನಕ್ಕಾಗಿ ತಮ್ಮನ್ನೇ ತ್ಯಾಗ ಮಾಡಿದ ದೇವ ಮಾನವರನ್ನು ಮರೆಯಲಾಗುವುದೇ? ಸದಾ ನಮ್ಮ ಕಣ್ಮುಂದೆ ನಿಂತಿರುವ ದಾರಿ ದೀಪಗಳಲ್ಲವೇ ಅದೇ ನೀನು ಸತ್ತರೆ? ಹದಿನೈದನೆಯ ಸ್ಥಳ ಮೃತ್ಯುಂಜಯನಾದಾಗ. ಹಾಲೆಲೂಯಾ
ಸ್ವಾರ್ಥ ಮಾನವ ಶಾಶ್ವತವಾಗಿ ಬಾಳುವ ಆಶೆಯಿಂದ ಸರ್ವೇಶ್ವರನನ್ನೇ ಸಮಾಧಿ ಮಾಡಿದ. ಕಲ್ಲಿನ ಕದವ ಮುಚ್ಚಿದ, ಸರಪಳಿಗಳನ್ನು ಬಿಗಿದು ಮುದ್ರೆ ಹಾಕಿದ, ಸತ್ಯವನ್ನು ಸಾಯಿಸಿ ಮಣ್ಣಿನಲ್ಲಿ ಹೂತು ನಿಶ್ಚಿಂತೆಯಿಂದಿರಲು ಬಯಸಿದ, ನನ್ನ ಬದುಕು ಕೊನೆಯಾಯಿತೆಂದು ಕೇಕೆ ಹಾಕಿದ, ನಿಟ್ಟುಸಿರೆಳೆದ. ಆದರೆ ಸತ್ಯಕ್ಕೆ ಸಾವೇ? ಇದು ನನ್ನ ಬದುಕಿನ ಹೊಸ ಪುಟವೆಂಬುದನ್ನು ಅರಿಯದಾದ ನಾನು ಮೃತ್ಯುಂಜಯನಾದೆ. ಪವಿತ್ರ ಗ್ರಂಥದಲ್ಲಿ ಬರೆಯಲ್ಪಟ್ಟಂತೆ ಸಾವೆಂಬ ಸರ್ಪದ ತಲೆಯನ್ನು ಜಜ್ಜಿದೆ, ಪಾಪಕ್ಕೆ ಕೊನೆಯೆಂದೆ. ನನ್ನ ನಾಮದಲ್ಲಿ ಬೋಧಿಸುತ್ತಿರುವ ನಿನ್ನ ದುಡಿಮೆ ವ್ಯರ್ಥವಾಗದು, ಇನ್ನೂ ಅಧಿಕರಿಸು. ನಾನು ಪುನರುತ್ಥಾನನಾಗದಿದ್ದರೆ ನನ್ನ ಶಿಷ್ಯರು ಬೋಧಿಸಿದ್ದು ನೀನು ಕೇಳಿದ್ದು ಸುಳ್ಳಾಗುತ್ತಿತ್ತು, ನಿನ್ನ ವಿಶ್ವಾಸ ನಂಬಿಕೆ ಅರ್ಥಹೀನವಾಗುತ್ತಿತ್ತು. ಆದರೆ ನಾನು ಸಾವನ್ನು ಜಯಿಸಿದೆ, ಪಾಪವನ್ನು ಗೆದ್ದೆ ಎಂಬುದನ್ನು ಮರೆಯದೆ ಸತ್ಯ ಧರ್ಮ ನ್ಯಾಯ ನೀತಿಯನ್ನು ಪಾಲಿಸುವವನಾಗು. ಪಾಪಕ್ಕೆ ಎಡೆಕೊಡದಿರು. ಕಷ್ಟ ತೊಂದರೆಗಳು ದುಃಖ ದುಗುಡಗಳು ಸಿಡಿಲು ಗುಡುಗಿನೆಂತೆರಗಬಹುದು. ಅಂಜದಿರು, ಅಳುಕದಿರು, ಭಯಪಡದೆ ಕುಂದದೆ ನನಗಾಗಿ ಎದುರಿಸು. ನಾನು ಎದುರಿಸಿದ್ದರಿಂದ ಮೃತ್ಯುಂಜಯನಾದೆ, ಸಂಧಿಸಿದವರಿಗೆಲ್ಲ ಸಮಾಧಾನ ಎಂದೆ. ನಾನಿತ್ತ ಶಾಂತಿ ಸಮಾಧಾನ ಪರರಿಗೂ ನೀಡುವವನಾಗು. ನಿನ್ನ ದೇಹಾತ್ಮಗಳಲ್ಲಿ ಶುಭೋದಯವಾಗಲೆಂದು ಹಾರೈಸಲೇ.